ಕಳೆದ ವರ್ಷ 2019-20 ಬೆಳೆಹಾನಿ ಬಾಕಿ ಇದ್ದ ಫಲಾನುಭವಿಗಳಿಗೆ ಪರಿಹಾರಧನ ಬಾಕಿ ಪೂರೈಕೆ ಹಾಗೂ ಪ್ರಸಕ್ತ ವರ್ಷ 2020-21 ಬೆಳೆ ಹಾನಿಯಾಗಿರುವ ಎಲ್ಲ ರೈತ ಫಲಾನುಭವಿಗಳಿಗೆ ಪರಿಹಾರ ಹಣವನ್ನು ಅತಿ ಶೀಘ್ರದಲ್ಲಿ ಪೂರೈಸುವಂತೆ ಒತ್ತಾಯಿಸಿ ಹಿರೇಕುಡಿ ತಾಲೂಕಾ ಪಂಚಾಯಿತಿ ಸದಸ್ಯ ವಿಕ್ರಮ್ ಬನಿಗೆ ನೇತೃತ್ವದಲ್ಲಿ ತಹಸೀಲ್ದಾರ್ ಮೂಲಕ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಕ್ರಮ್ ಬನಿಗೆ ಕಳೆದ ವರ್ಷ 2019-20 ಅತಿವೃಷ್ಟಿಯಾಗಿ ಮಳೆ ಬಿದ್ದ ಪರಿಣಾಮ ರೈತರ ಬೆಳೆ ಸಂಪೂರ್ಣ ನಾಶವಾಗಿತ್ತು. ಪರಿಣಾಮ ರೈತರು ಕಂಗಾಲಾಗಿದ್ದರಿಂದ ಇಲಾಖೆ ವತಿಯಿಂದ ಬೆಳೆಹಾನಿ ಸಮೀಕ್ಷೆ ನಡೆಸಲಾಗಿತ್ತು. ಆದರೆ ಯಾದಿಯ ಪೈಕಿ ಸುಮಾರು 400 ರೈತರ ಹಣ ಸಹ ಸಂದಾಯವಾಗಿಲ್ಲ ಮತ್ತು ಈ ವರ್ಷವೂ ಸಹ ಬೆಳೆಹಾನಿಯಾಗಿದ್ದ ಪರಿಣಾಮ ಗ್ರಾಮದ ರೈತರು ಹೈರಾಣಾಗಿದ್ದಾರೆ. ಇದಕ್ಕೆ ಬೆಳೆಹಾನಿ ಸಮೀಕ್ಷೆ ಕಾರ್ಯವು ಅತಿ ಶೀಘ್ರದಲ್ಲಿ ಆಗಬೇಕಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಗೆ ಮುಂಚಿತವೇ ಎಲ್ಲ ರೈತರ ಖಾತೆಗೆ ಹಣ ಜಮಾ ಆಗುವ ಹಾಗೆ ನೋಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ಮಾಳಿ, ಲಕ್ಷ್ಮಣ್ ಮೋಹಿತೆ, ಸಾವಂತ್ ದ್ರಾಕ್ಷೆ, ಯಲ್ಲಪ್ಪ ಚೌಗುಲೆ, ಬಾಬು ಚೌಹಾನ್, ಕೃಷ್ಣ ಕಮತೆ, ಬಸವರಾಜ್ ನರ್ವೇಕರ್, ಸುರೇಶ್ ಬಾಬುರಾವ್, ಆಕಾಶ್ ಮಾಳಿ, ಶಂಕರ್ ಮಾಳಿ, ಕೃಷ್ಣ ಸಾವಂತ್, ನಾಗರಾಜ್ ಗುಡದೆ, ರಾಮ್ಪುರೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಮಾನ್ಯ ಯಶಿ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿರ್ತೀವಿ. ಕಾರಣ ಏನಪ್ಪಾ ಅಂತಂದ್ರೆ, ಎರೆಕುಡಿ ಗ್ರಾಮ ವ್ಯಾಪ್ತಿಯಲ್ಲಿ ಅತಿವೃಷ್ಟಿಯಾಗಿದ್ದು ಹೋದ ವರ್ಷ ಪರಿಹಾರ ಧನವನ್ನು ಸಮಸ್ತ ಸಾವಿರಾರು ರೈತರಿಗೆ ಜಮಾ ಆಗಿರುತ್ತದೆ. ಆ ಸಾವಿರಾರು ರೈತರ ಜನರ ಯಾದಿಯಲ್ಲಿ ಸುಮಾರು 400 ರೈತರ ಯಾದಿಯಲ್ಲಿ ಹೆಸರು ಇದ್ದು ಅವರಿಗಿನ್ನೂ ಸಹ ಪರಿಹಾರ ಸಿಕ್ಕಿಲ್ಲ. ಅದರ ಅಂಗವಾಗಿ ಅದೊಂದು ಮನವಿ. ಅದರ ಜೊತೆ ಜೊತೆಗೆ ಈಗ ಈ ವರ್ಷದ ಪ್ರಸಕ್ತ ವರ್ಷದ ಬೆಳೆಹಾನಿ ಆಗಿತ್ತು. ಮಳೆ ಅತಿವೃಷ್ಟಿ ಆಗಿರೋದ್ರಿಂದ 2020-21 ಬೆಳೆಹಾನಿ ಸಮೀಕ್ಷೆ ಮಾನ್ಯ ಕೃಷಿ ಇಲಾಖೆ ವತಿಯಿಂದ ದಯಮಾಡಿ ಜಲ್ದಿ ಆಗಬೇಕಂತೇಳಿ ಅಂತ ಮನವಿ ಮಾಡಿದ್ದೀವಿ. ಮತ್ತು ಇದನ್ನು ಆದಷ್ಟು ಮಟ್ಟಿಗೆ ಬೇಗ ಮಾಡಬೇಕು. ಯಾಕಪ್ಪ ಅಂತಂದರೆ, ಈಗ ನಿಮ್ಮ ಮ್ಯಾಗ ಮತ್ತು ಕೆಲಸದ ಒತ್ತಡ ಹೆಚ್ಚಾಗೋದೈತಿ. ಪ್ರಸಕ್ತ ವರ್ಷದ ಗ್ರಾಮ ಪಂಚಾಯಿತಿ ಚುನಾವಣೆಯ ಅಂಗವಾಗಿ ಅದು ಕೆಲಸ ಮತ್ತು ಸರ್ವೆ ಕೆಲಸ, ಸಮೀಕ್ಷೆ ಕೆಲಸ ಮತ್ತು ಇದು ಬೆಳೆಹಾನಿ ಪರಿಹಾರ, ಇದು ಎರಡೂ ಎಲ್ಲ ನೋಡ್ಕೊಂಡು ನೀವು ಇದನ್ನೂ ಮಾಡಬೇಕಾಗಿತ್ತು. ಪ್ಲಸ್ COVID-19 ಲಾಕ್ಡೌನ್ ಆಗೋದರಿಂದ ಬೆಳೆಹಾನಿ ಬೆಳೆದಂಥ ರೈತರಿಗೆ ಕಂಗಾಲಾಗಿದ್ದಾರೆ. ಹೋದ ವರ್ಷವೂ ಕಂಗಾಲಾಗಿದ್ದರು, ಆಮೇಲೆ ಲಾಕ್ಡೌನ್ ಸಂದರ್ಭದಲ್ಲೂ ಕಂಗಾಲಾಗಿದ್ದರು, ಮತ್ತು ಈ ವರ್ಷದ ಮಳೆದಿಂದ ಬೆಳೆಹಾನಿ ಆಗಿರೋದಂಥ ಎಲ್ಲ ರೈತರು ಕಂಗಾಲಾಗಿದ್ದಾರೆ, ಹೈರಾಣಾಗಿದ್ದಾರೆ. ಅದಕ್ಕೆ ತಾವು ದಯಮಾಡಿ ಚುನಾವಣೆ ಪೂರ್ವವಾಗಿ ಅವರವರ ಖಾತೆಗೆ, ಯಾರ್ಯಾರ ರೈತರಿಗೆ ಬೆಳೆ ಹಾನಿ ಆಗೈತಲ್ಲ ಅವರವ್ರ ಖಾತೆಗೆ ಪರಿಹಾರ ಧನ ಜಮಾ ಆಗಬೇಕಂತೇಳಿ ಅಂತ ಬೇಡ್ಕೊಳ್ತೀನಿ.